ಉತ್ತರ ಕನ್ನಡ ಜಿಲ್ಲೆ ಶಿರಸಿ ನಗರಸಭೆಯಲ್ಲಿಂದು ಅಮೃತ ನಿರ್ಮಲ ಯೋಜನೆಯಡಿ ಹಲವು ಕಾರ್ಯಕ್ರಮಗಳಿಗೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಾಲನೆ ನೀಡಿದರು. ಇದೇ ವೇಳೆ ನೂತನ ಯಂತ್ರೋಪಕರಣಗಳು ತೆರಿಗೆ ಸಂಗ್ರಹ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಾಯಿತು. ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ತ್ಯಾಜ್ಯ ನಿರ್ವಹಣೆಯಲ್ಲಿ ನಗರಾಡಳಿತದ ಜವಾಬ್ದಾರಿ ಹೆಚ್ಚಿದ್ದು ನಗರದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಯೋಜನೆಗಳು ಜಾರಿಯಾಗಬೇಕು ಎಂದರು. ಹಾಗಾಗಿ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಸರ್ಕಾರ ಕೊಟ್ಟ ಯೋಜನೆಗಳನ್ನ ಚೆನ್ನಾಗಿ ಮಾಡಿ ತೋರಿಸಿ, ನೀವು ಇನ್ನೇನಾದರೂ ಕೇಳಿಯಾಗ ನಮಗೂ ಏನೋ ಒಂದು ಕೊಡೋಣ ಅಂತ ಅನ್ಸುತ್ತೆ. ಜವಾಬ್ದಾರರಾಗಿ ಜನರ ಭಾವನೆಗಳಿಗೆ ಸ್ಪಂದಿಸಿ ಸರ್ಕಾರದ ಅಪೇಕ್ಷೆಯನ್ನ ಈಡೇರಿಸೋದಕ್ಕೆ ಮುಂದಾದಾಗ ನಮಗೆ ಇನ್ನಷ್ಟು ಹೆಚ್ಚು ಒಳ್ಳೆಯ ಮಾಡುವ ಅವಕಾಶಗಳು ಬಂದೇ ಬರುತ್ತೆ. ಅವರು ಎಲ್ಲರಿಗೆ ಒಂದು ಮಾತಂತು ನಾನು ನೂರಕ್ಕೆ ನೂರು ಹೇಳ್ತೇನೆ, ಇದ್ದ ಸ್ಥಳದಲ್ಲಿ ನಿಮ್ಗೆ ಏನೂ ತೊಂದರೆ ಆಗದೆ ಇರುವಂತೆ ನಾವು ನೋಡ್ಕೊಳ್ತೀವಿ, ನಮ್ಮ ಜವಾಬ್ದಾರಿ. ಡಿಡಿ ನ್ಯೂಸ್ ನೊಂದಿಗೆ ಪರಿಸರ ವಿಭಾಗದ ಅಭಿಯಂತರ ನಾರಾಯಣ ನಾಯಕ್. ಅಮೃತ ನಿರ್ಮಲ ಯೋಜನೆಯಡಿ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಗೊಬ್ಬರ ತಯಾರಿಸಲಾಗುತ್ತಿದೆ ಎಂದರು. ಈ ಬಯೋಬಿನ್ಸಲ್ಲಿ ನಾವು ಶ್ರೆಡ್ಡೆಡ್ ಚಿಕನ್ ಮಟನ್ ವೇಸ್ಟ್ ಹಾಕಿದಾಗ ನಮಗೆ ಒಂದು 30 ದಿನದಲ್ಲಿ ಉತ್ತಮವಾದಂಥ ಗೊಬ್ಬರ ಸಿಗುತ್ತೆ. ಹಾಗೆ ಏನು ಡಿಚೆಟ್ ಅಂತೇಳಿ ಗೊಬ್ಬರದ ಟೈಮಲ್ಲಿ ಲಿಕ್ವಿಡ್ ಒಂದು ಪಾರ್ಟ್ ಬರುತ್ತೆ, ಆ ಪಾರ್ಟನ್ನು ನಾವು ಕಲೆಕ್ಷನ್ ಮಾಡಿ ಜನರಿಗೆ ಲಿಕ್ವಿಡ್ ಫರ್ಟಿಲೈಸರ್ ಅಂತೇಳಿ ಸೇಲ್ ಮಾಡೋಕ್ಕೂ ಒಂದು ಅವಕಾಶ ಇದೆ. ಹಾಗೆ ವರ್ಮಿ ಬಿನ್ಸಲ್ಲಿ ನಾವು ರೆಡಿ ಮಾರ್ಕೆಟ್ನಿಂದ ಬರುವಂಥ ಕಸವನ್ನೆಲ್ಲ ಹಾಕಿ ವರ್ಮಿ ಬಿನ್ಸ್ ವರ್ಮ್ಸ್ ಎಲ್ಲ ಹಾಕಿ ಉತ್ತಮವಾದಂಥ ಗೊಬ್ಬರವನ್ನು ರೈತರಿಗೆ ಕೊಡುವಂಥ ಒಂದು ಪ್ರಯತ್ನದಲ್ಲಿ ನಾವು ಈ ಥರ ಎಲ್ಲ ಸಾಮಗ್ರಿಗಳನ್ನು ಖರೀದಿ ಮಾಡಿದ್ದೀವಿ.